ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಲಿಬ್ರೆ ಆಫೀಸ್ ಅನ್ನೋ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಈ ಲಿಬ್ರೆ ಆಫೀಸ್ ಸಾಫ್ಟ್ವೇರನ್ನು ನಾವು ವಿಂಡೋಸ್, ಮ್ಯಾಕ್, ಅದೇ ಥರ ನಾವು ಉಬುಂಟು ಅಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ವಿಂಡೋಸ್ ಅಲ್ಲಿ ಯಾವ ಥರ ಲಿಬ್ರೆ ಆಫೀಸನ್ನು ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ಕಲಿಯೋಣ. ಮೊದಲಿಗೆ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀವಿ. ಸೊ ಈ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ತಗೋಬೋದು. ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ನಮ್ಮ ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ ಬಾರ್ ಅಥವಾ ಸರ್ಚ್ ಬಾರ್ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೀವು ಲರ್ನ್ ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಮ್ಯಾನ್ಯುವಲ್ಗೆ ರೀಡೈರೆಕ್ಟ್ ಆಗ್ತೀರಾ. ಫಾರ್ ವಿಂಡೋಸ್ ಇನ್ಸ್ಟಾಲೇಷನ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ವಿಂಡೋಸನ್ನು ಎರಡು ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಬೋದು, 32-bit ವರ್ಷನು 64-bit ವರ್ಷನು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಸಿಸ್ಟಮ್ ಯಾವ ಬಿಟ್ನಲ್ಲಿದೆ ಅಂತ ನೋಡೋಕ್ಕೆ ದಿಸ್ ಪಿ ಸಿ ಅಂತ ಟೈಪ್ ಮಾಡಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ನಮ್ಮದು X64 ಬೇಸ್ಡ್ ಪ್ರೊಸೆಸರ್ ಅಂತ ಕಾಣಿಸ್ತಾ ಇದೆ. ನಾವು 64-bit ವರ್ಷನ್ನ ಕ್ಲಿಕ್ ಮಾಡಬೇಕು. ನೀವು ಲಿಬ್ರೆ ಆಫೀಸ್ನ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತೀರಾ, ಎರಡು ಆಪ್ಷನ್ ಸಿಗುತ್ತೆ. ಒಂದು ಲಿಬ್ರೆ ಆಫೀಸ್ 7.3.0 64-bit, ಅದೇ ಥರ ಒಂದು ಲಿಬ್ರೆ ಆಫೀಸ್ 7.2.5 ಅಂತ. ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಮಾಡಿ ಆದ ಮೇಲೆ ಫೋಲ್ಡರಲ್ಲಿ ಈ ಫೈಲ್ನ ಓಪನ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಅಥವಾ ನೀವು ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಕೂಡ ಹೇಳ್ಬೋದು. ಸೊ ಈಗ ನೀವು ಇನ್ಸ್ಟಾಲೇಷನ್ ವಿಜಾರ್ಡ್ಗೆ ರೀಡೈರೆಕ್ಟ್ ಆಗಿದ್ದೀರಾ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸೆಟಪ್ ಟೈಪಲ್ಲಿ ಟಿಪಿಕಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ಇಲ್ಲಿ ರೆಡಿ ಟು ಇನ್ಸ್ಟಾಲ್ ದ ಪ್ರೋಗ್ರಾಮ್ ಅಂತ ಬರ್ತಾ ಇದೆ. ಕ್ರಿಯೇಟ್ ಅ ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್ ಅದನ್ನು ಎನೇಬಲ್ ಮಾಡಿಕೊಂಡು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಈಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಆದ ಮೇಲೆ ನಿಮಗೆ ಇನ್ಸ್ಟಾಲೇಷನ್ ವಿಜಾರ್ಡ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಒಂದು ಲಿಬ್ರೆ ಆಫೀಸ್ನ ಶಾರ್ಟ್ಕಟ್ ಕ್ರಿಯೇಟ್ ಆಗಿರುತ್ತೆ, ನೀವಿಲ್ಲಿ ನೋಡಬಹುದು. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ ಓಪನ್. ಈ ಥರ ನಿಮಗೆ ಇಂಟರ್ಫೇಸ್ ಬಂದರೆ ಲಿಬ್ರೆ ಆಫೀಸ್ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಧನ್ಯವಾದಗಳು.